ಇವತ್ತಿನ ದಿನ ನಾವು ಶಿರ್ಸಿ ಕುಮಟಾ ನ್ಯಾಷನಲ್ ಹೈವೇ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ NHAI PD ಅವರಿಂದ ಒಂದು ರಿಕ್ವೆಸ್ಟ್ ಬಂದಿತ್ತು. ನಮಗೆ ದೇವಿಮನೆ ಘಟ್ಟ ಸೆಕ್ಷನಲ್ಲಿ ಮತ್ತು ಅಲ್ಲಿ ಇರ್ತಕ್ಕಂತಹ ಮೈನರ್ ಮತ್ತು ಮೇಜರ್ ಬ್ರಿಡ್ಜ್ಗಳ ಒಂದು ಕನ್ಸ್ಟ್ರಕ್ಷನ್ಸ್ಗೆ ಅವಕಾಶ ಬೇಕು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಟ್ರಾಫಿಕ್ ಮೂಮೆಂಟನ್ನು ಕಡಿಮೆ ಮಾಡಲಿಕ್ಕೆ ಹೇಳಿದರು. ಟ್ರಾಫಿಕ್ ಮೂಮೆಂಟನ್ ಬಗ್ಗೆ ಈಗಾಗಲೇ 2020 DC ಅವರು ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳು ಈಗಾಗಲೇ ಆದೇಶ ಹೊರಡಿಸಿರ್ತಾರೆ. ಏನು ಅಂತ ಹೇಳಿದರೆ RNS ಕನ್ಸ್ಟ್ರಕ್ಷನ್ಸ್ ಈ ಥರ ವರ್ಕ್ ಮಾಡ್ತಾ ಇದ್ದಾರೆ, ಆ ವರ್ಕ್ ಮಾಡೋ ಸಂಬಂಧ ನಾವು ರೋಡನ್ನು ಕ್ಲೋಸ್ ಮಾಡ್ತಾರೆ ಅನ್ನೋದಕ್ಕೆ ಆದೇಶ ಆಗಿದೆ. ಬಟ್ ಆ ಹೊತ್ತಿಗೆ ನಮ್ಮ ಕನ್ಸ್ಟ್ರಕ್ಷನ್ಸು ಮತ್ತು NHAIದವ್ರು ಏನಿದ್ರು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಬೇಕಾಗಿದ್ದರಿಂದ ಅವಾಗ ಅದು ಎನ್ಫೋರ್ಸ್ ಆಗಿರಲಿಲ್ಲ. ಬಟ್ ಈಗ ನಮ್ಮ ಸಿರ್ಸಿ ಜೂರಿಸ್ಡಿಕ್ಷನಲ್ಲಿ ಬರ್ತಕ್ಕಂತಹ 33 ಕಿಲೋಮೀಟರ್ ಏನಿದೆ, ಆ 33 ಕಿಲೋಮೀಟರಲ್ಲಿ ಸುಮಾರು 27 ಕಿಲೋಮೀಟರ್ ಈಗಾಗಲೇ ಕೆಲಸ ನಡೆದಿದೆ. ಅದರಲ್ಲಿರ್ತಕ್ಕಂಥ ಬ್ರಿಡ್ಜ್ಗಳನ್ನು ಮತ್ತು ದೇವಿಮನೆ ಘಾಟ್ಗಳ ಸೆಕ್ಷನ್ನಲ್ಲಿರ್ತಕ್ಕಂಥ ರೋಡ್ ಕನ್ಸ್ಟ್ರಕ್ಷನ್ ಈಗ ಆಗಬೇಕಾಗಿರೋದ್ರಿಂದ ಅವರು ಮತ್ತೆ ನಮಗೆ ಒಂದು ರಿಕ್ವೆಸ್ಟನ್ನು ಕಳಿಸಿದರು. ಈ ನವೆಂಬರ್ ತಿಂಗಳಿಂದ ನಮಗೆ ಮುಂದಿನ May 31 ನಮಗೆ ರೋಡನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ಅಂತ. ಆ ಸಂಬಂಧ ಇವತ್ತು ನಾವು ಸಭೆಯಲ್ಲಿ ನಿರ್ಣಯಿಸಿದಂತೆ ಮೊನ್ನೆ ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಪಾಲನೆ ಮಾಡಬೇಕು. ಈ November 1 May 31 ರೋಡ್ ಕ್ಲೋಸ್ ಆಗುತ್ತೆ ನಮ್ಮ ಶಿರ್ಸಿ ಕುಮಟಾ ಹೈವೇ. ಅದಕ್ಕೆ ಬದಲಿ ಮಾರ್ಗವಾಗಿ ನಾವು ಹೊನ್ನಾವರ ಮಾವಿನಗುಂಡಿ ಸಿದ್ದಾಪುರ ಶಿರ್ಸಿ ಅಂಕೋಲಾ ಯಲ್ಲಾಪುರ ಶಿರ್ಸಿ ರೋಡನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಈ ಎರಡೂ ರಸ್ತೆಗಳು ಕೂಡ ಎಲ್ಲ ಗಾತ್ರದ ವೆಹಿಕಲ್ಗಳಿಗೂ ಕೂಡ ಅನುಗುಣವಾಗಿರುತ್ತವೆ. ಮತ್ತು ನಮ್ಮ ಶಿರ್ಸಿ ಸಿದ್ದಾಪುರ ಕುಮಟಾ ದೊಡ್ಡಮನೆ ಘಾಟ್ ಮೇಲೆ ಬರ್ತಕ್ಕಂತಹ ರೋಡ್ ಏನಿದೆ ಮತ್ತು ಶಿರ್ಸಿ ಹೆಗಡೆಕಟ್ಟ ಯಾಣ ಅಚಿವೆ ರೋಡ್ ಏನಿದೆ ಅವುಗಳನ್ನು ಸಣ್ಣ ಪ್ರಮಾಣದ ಅಂದರೆ ಲೈಟರ್ ವೆಹಿಕಲ್ಗಳಿಗೆ ನಾವು ಅನುವು ಮಾಡಿಕೊಡ್ತಾ ಇದ್ದೀವಿ. ಈ ಕುರಿತಾಗಿ ನಾವು ಪೊಲೀಸ್ ಇಲಾಖೆಗೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಅವರು ಕೂಡ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಟ್ರಾಫಿಕ್ ಮೂಮೆಂಟ್ಸನ್ನು ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ. ಈಗ ನಾವು ಕನ್ಸ್ಟ್ರಕ್ಷನ್ಸ್ ಮಾಡುವಾಗ ಕಾಂಟ್ರಾಕ್ಟರ್ಗೂ ಹೇಳಿದ್ದೀವಿ, ನಮಗೆ ಫಸ್ಟು ಶಿರ್ಸಿಯ ಗ್ರಾಮೀಣ ಜನತೆಗೆ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಫಸ್ಟು ಶಿರ್ಸಿಯಿಂದ ನಿಮ್ಮ ಬ್ರಿಡ್ಜಸ್ಗಳು ಏನಿದ್ದಾವೆ ಅವುಗಳನ್ನು ಟ್ಯಾಕಲ್ ಮಾಡಿ ನಮಗೆ ಗ್ರಾಮೀಣ ಜನತೆಗೆ ಯಾವುದೇ ಥರದ ಸಮಸ್ಯೆ ಆಗದೇ ಇರೋ ಥರ ನೋಡಿ ಅಂತ ಹೇಳಿದ್ವಿ. ನಮಗೆ ಮುಖ್ಯವಾಗಿ ರಾಜ್ಯದ ಸುಪ್ರಸಿದ್ಧ ಜಾತ್ರೆ ಆದಂತಹ ಮಾರಿಕಾಂಬ ಜಾತ್ರೆ ಮುಂದಿನ ಮಾರ್ಚ್ ತಿಂಗಳಲ್ಲಿ ಬರ್ತಾ ಇರೋದ್ರಿಂದ ಮಾರ್ಚ್ ತಿಂಗಳಿಗೆ ಜನರು ಕೂಡ ಘಟ್ಟದ ಕೆಳಗಡೆಯಿಂದ ಶಿರ್ಸಿಗೆ ಬರ್ತಕ್ಕಂಥದ್ದು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಆದಷ್ಟು ಬೇಗನೆ ಘಾಟ್ ಸೆಕ್ಷನ್ನಲ್ಲಿ ಕೆಲಸಗಳನ್ನು ಮುಗಿಸಿದ್ರೆ ನಮಗೆ ಆವಾಗೂ ಕೂಡ ಒಂದು ಸ್ವಲ್ಪ ಲೈಟರ್ ವೆಹಿಕಲ್ಗಳನ್ನು ಒಂದು 15 ದಿವಸಗಳ ಕಾಲನಾದರೂ ಕೂಡ ಮೂಮೆಂಟ್ ಮಾಡಲಿಕ್ಕೆ ಅನುವು ಆಗ್ತದೆ ಅನ್ನೋದನ್ನು ಕೂಡ ನಾವು ಈಗಾಗಲೇ ಅವರಿಗೆ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದೀವಿ.